ಅದೊಂದು ಏನಂದ್ರೆ ಆರ್ ಎಸ್ ಎಸ್ ಟೀಕೆ ಮಾಡೋದು ಒಂದು ಫ್ಯಾಷನ್ ಆಗಿದೆ ಕಾಂಗ್ರೆಸ್ದವರಿಗೆ ಮತ್ತು ಜೆ ಡಿ ಎಸ್ದವರಿಗೆ. ನಿನ್ನೂ ನಾನು ಹೇಳಿದೆ ಈ ಆರ್ ಎಸ್ ಎಸ್ ಬಗ್ಗೆ ಇಷ್ಟ್ಯಾಕೆ ನೆನಪು ಮಾಡ್ಕೊಳ್ಳೋಕತ್ತಾರ, ಇಷ್ಟ್ಯಾಕೆ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಬಂದದ್ದು ನಂಗೆ ಗುರ್ತಿಲ್ಲ. ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಕಾಂಪಿಟೇಷನ್ ಬಿದ್ದವ್ರಿಗತೆ, ಇದು ಕೇವಲ ರಾಜಕಾರಣ ಸಲುವಾಗಿ ಮಾಡ್ತಾ ಇದ್ದಾರೆ. 100 ವರ್ಷದ ಸಂಸ್ಥೆ ಅದು. ದೇಶ ಇವತ್ತು ಸುರಕ್ಷಿತವಾಗಿ, ದೇಶದ ಜನ ಇವತ್ತು ಈ ಒಂದು ಭಾರತದಲ್ಲಿ ಭಾಳ ಸುರಕ್ಷಿತವಾಗಿ ಶಾಂತ ರೀತಿಯಿಂದ ಇರಲಿಕ್ಕೆ ಮೂಲ ಕಾರಣ ಆರ್ ಎಸ್ ಎಸ್ದ ಸಂಘಟನೆ. ದೇಶದ ರಕ್ಷಣೆ ಮಾಡುವಂಥದ್ದು, ದೇಶದ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಆರ್ ಎಸ್ ಎಸ್ ಮಾಡ್ತಾ ಇದೆ. ಮತ್ತು ನಾನು ಈಗಾಗಲೇ ಹೇಳಿದ ಹಾಗೆ, ಅಕಸ್ಮಾತ್ ಆರ್ ಎಸ್ ಎಸ್ ಸಂಘಟನೆ ಇರದಿದ್ದರೆ ಯಾವ ರೀತಿ ಈಗ ಪಾಕಿಸ್ತಾನ ಹಿಂದೆ ಸ್ವಾತಂತ್ರ್ಯ ಸಿಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷರು ಪಾಕಿಸ್ತಾನ ಇಂಡಿಯಾ ಮಾಡಿ ಹೋದರು, ಇವತ್ತೇನಾದರೂ ಸಂಘ ಪರಿವಾರ ಸಂಘ ಇರಲಿದ್ದರೆ ನಾಲ್ಕೈದು ಪಾಕಿಸ್ತಾನಗಳು ಹಾಕಿದ್ವು ಈಗಾಗಲೇ ಭಾರತ ದೇಶದಲ್ಲಿ. ಹೀಗಾಗಿ ಅದನ್ನು ತಡೆಯಿಡುವಂಥದ್ದು ದೇಶದ ಒಂದು ಒಗ್ಗಟ್ಟು ಏಕತೆಯನ್ನು ಕಾಪಾಡಿಕೊಂಡು ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸವನ್ನು ಇವತ್ತು ದೇಶದಲ್ಲಿ ಯಾರಾದರೂ ಮಾಡಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹೀಗಾಗಿ ಇಂಥ ಸಂಸ್ಥೆಯನ್ನು ಈಗ ನೋಡಿ, ಕುಮಾರಸ್ವಾಮಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂದರೆ, ಆ ಹಿಂದಿನ ಸಂಘ ಬೇರೆ ಇವತ್ತಿನ ಸಂಘ ಬೇರೆ, ನಿಮ್ಮ ರಾಜಕಾರಣದಲ್ಲಿ ಹಿಂದಿನ ಜೆ ಡಿ ಎಸ್ಸು ಹಿಂದಿನ ಜನತಾ ಪರಿವಾರ ಬೇರೆ ಇವತ್ತಿನ ಬೇರೆ ಆದರೆ ನಂಬೋದು, ಕಾಂಗ್ರೆಸ್ಸು ಹಿಂದಿನ ಕಾಂಗ್ರೆಸ್ಸು ಇವತ್ತಿನ ಕಾಂಗ್ರೆಸ್ ಬೇರೆ ಆದರೆ ನಂಬೋದು. ಆದರೆ ಆರ್ ಎಸ್ ಎಸ್ ಯಾವಾಗಲೂ ಆರ್ ಎಸ್ ಎಸ್ಸೇ, ಅಲ್ಲಿ ವ್ಯಕ್ತಿಗಳು ಬದಲಾವಣೆ ಆಗ್ತದೆ. ಆರ್ ಎಸ್ ಎಸ್ದ ಮೂಲ ತತ್ವ ವಿಚಾರ ಇವೆಂದೂ ಬದಲಿಯಾಗೋದಿಲ್ಲ. 1925ರಲ್ಲಿ ಏನು ಸ್ಥಾಪನೆ ಆಯಿತು ಸಂಘ, ಅದೇ ಇವತ್ತು ಸಂಘ ಇದೆ, ಅದೇ ವಿಚಾರಧಾರೆಗಳಿದೆ, ಅದೇ ದೇಶಕ್ಕಾಗಿ ತತ್ವ ಇದೆ. ದೇಶ ಮೊದಲು, ಉಳಿದ ಎಲ್ಲ ಹಿಂದಗಡೆ ಅನ್ನುವಂಥದ್ದು ಏನು ತತ್ವ ಇದೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. 1925ಕ್ಕೆ ಏನು ಸ್ಥಾಪನೆ ಆಯಿತು ಸಂಘ, ಅವತ್ತಿಂದ ಇವತ್ತಿನವರೆಗೂ ಸಹಿತ ಅದೇ ಸಂಘ ಇದೆ, ಅದೇ ವಿಚಾರಧಾರೆ ಇದೆ, ಅಲ್ಲಿ ಬದಲಾವಣೆ ಆಗಿಲ್ಲ. ಹೀಗಾಗಿ ಕುಮಾರಸ್ವಾಮಿಯವರು ಬದಲಾವಣೆ ಆಗ್ಬೋದು, ಅಥವಾ ಸಿದ್ದರಾಮಯ್ಯ ಬದಲಾವಣೆ ಆಗ್ಬೋದು, ಕಾಂಗ್ರೆಸ್ಸು ಜನತಾ ಪರಿವಾರ ಬದಲಾವಣೆ ಆಗ್ಬೋದು, ಸಂಘ ಎಂದೂ ಬದಲಾವಣೆ ಆಗಿಲ್ಲ. ಸರ್, ಈಗ ಎರಡೂ ಏನು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನು ನಿಲ್ಲಿಸಿದೆ ಅಂದರೆ ಅವರು ಮನವೊಲಿಕೆಗೆ ಏನಾದರೂ ಈ ರೀತಿ ಹೇಳಿ? ಅಲ್ಲ, ಡೆಫಿನೆಟ್ಲಿ ಇದು ರಾಜಕಾರಣ ಅಂತ ನಾನು ಮೊದಲೇ ಹೇಳಿದೆ. ರಾಜಕಾರಣದ ಸಲುವಾಗಿ ಅಲ್ಪಸಂಖ್ಯಾತರ ಹೋಟ್ಗಳನ್ನು ತೆಗೆದುಕೊಳ್ಳುವ ಸಲುವಾಗಿ ಕಾಂಪಿಟೇಷನ್ ಬಿದ್ದವ್ರಿಗದೇ ಮಾಡಾಕತ್ತಾರೆ. ಅದಕ್ಕೆ ನಂಗೆ ಅರ್ಥ ಆಗ್ತಾ ಇಲ್ಲ. ಇದು ಕೇವಲ ಒಂದು ಓಟ್ ರಾಜಕಾರಣ ಸಲುವಾಗಿ ಅಲ್ಪಸಂಖ್ಯಾತನ ಓಲೈಕೆ ಮಾಡೋ ಸಲುವಾಗಿ ನೀವು ಆರ್ ಎಸ್ ಎಸ್ನ ಯಾಕೆ ಬೈತೀರಿ ಅಂತ, ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ? ದೇಶಕ್ಕೆ ಏನೋ ಅನ್ಯಾಯ ಮಾಡಿದಾರೆ ಅವರು, ಆರ್ ಎಸ್ ಎಸ್ದವರು ಆರ್ ಎಸ್ ಎಸ್ ದೇಶದ ಸಂರಕ್ಷಣೆ ಮಾಡ್ತಾ ಇದ್ದಾರೆ, ಅಂಥವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ? ನಿಮ್ಮದು ರಾಜಕಾರಣದ ತೆವಲು ಬೇಸುವ ಸಲುವಾಗಿ ಈ ರೀತಿ ರಾಜಕಾರಣ ಮಾಡೋದು ಸರಿಯಲ್ಲ. ಆರ್ ಎಸ್ ಎಸ್ ಬೇಯೋದ್ರಿಂದ ಆರ್ ಎಸ್ ಎಸ್ಗೆ ಏನೂ ಧಕ್ಕೆ ಇಲ್ಲ, ನಿಮಗೇ ಧಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಸರ್, ಎರಡೂ ಕ್ಷೇತ್ರದಲ್ಲಿ ನೀವು ಅಲ್ಪಸಂಖ್ಯಾತ ನಿಲ್ಲಿಸೋದ್ರಿಂದ ನೇರವಾಗಿ ಟಾರ್ಗೆಟ್ ಆಗಿರೋದು ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಸರ್? ನೋಡ್ರಿ, ಅದು ಕಾಂಗ್ರೆಸ್ಸು ಜೆ ಡಿ ಎಸ್ ಅದು ಅವ್ರ ಹಣೆ ಬರ, ನಮಗೇನಾಗೋದೈತಿ? ಭಾರತೀಯ ಜನತಾ ಪಾರ್ಟಿ ನಾವು ಎರಡೂ ಕ್ಷೇತ್ರದಲ್ಲಿ ಗೆಲ್ತೀವಿ, ನಮ್ಮ ವೋಟ್ ಬ್ಯಾಂಕ್ ಇದೆ, ಮತ್ತು ಮೋದಿಯವರ ನಾಯಕತ್ವ ಇವತ್ತು ರಾಜ್ಯ ಸರ್ಕಾರ ಸಾಧನೆ ಮೋದಿಯವರ ಸಾಧನೆ ತೆಗೆದುಕೊಂಡು ನಾವು ಇಲೆಕ್ಷನ್ ಹೋಗ್ತೀವಿ, ಎರಡೂ ಬೈ ಇಲೆಕ್ಷನ್ದಲ್ಲಿ ನಾವು ಗೆಲ್ತೀವಿ. ಇತ್ತು, ನಿರೀಕ್ಷೆ ಇತ್ತು, ನಿರೀಕ್ಷೆ ಇತ್ತು, ಆಗಿಲ್ಲ. ಈಗ ಪಾರ್ಟಿಯವರು ಒಂದು ಡಿಸಿಷನ್ ತೊಗೊಂಡಿದ್ದಾರೆ, ಈಗ ಎಲ್ಲವನ್ನೂ ವಿಚಾರ ಮಾಡ್ಕೊಂಡು ಡಿಸಿಷನ್ ತೊಗೊಂಡ ಮೇಲೆ ಆ ಅಭ್ಯರ್ಥಿ ನಿಂತು ಬದಲಾವಣೆ ಆದರೂ ಅವ್ರನ್ನೂ ನಾವು ಗೆಲ್ಲಿಸ್ತೀವಿ, ಅದು ಪ್ರಶ್ನೆ ಇಲ್ಲ. ಸರ್, ಈಗ ಯಡಿಯೂರಪ್ಪರ ಆಪ್ತರ ಮೇಲೊಂದು ಅಟ್ಟಿ ದಾಳಿ ಆಗಿದೆ. ನಿನ್ನೆ ಬಿ ಕೆ ಆರ್ ಪ್ರಸಾದ್ ಅವರು ಹೇಳಿದರು ಯಡಿಯೂರಪ್ಪರನ್ನ ಪೂರ್ತಿಯಾಗಿ ಮಾಡಲಿಕ್ಕೆ ಬಿಜೆಪಿ ಅವರೇ ಮಾಡಿದ್ದಾರೆ. ನೋಡಿ, ಈಗ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್, ಕಾನೂನು ರೀತಿ ಏನಾಗಬೇಕು ಆಗ್ತದೆ ಹೊರತು, ಈಗಾಗಲೇ ಯಡಿಯೂರಪ್ಪನವರು ಹೇಳಿದ್ದಾರೆ ಅದ್ರ ಬಗ್ಗೆ, ಇದರಲ್ಲಿ ರಾಜಕಾರಣ ಯಾವನೂ ಇಲ್ಲ. ಅದಕ್ಕಾಗಿ ಕಾನೂನು ರೀತಿ ಏನಾಗಬೇಕು ಆಗ್ತದೆ ಅಂತ ಹೇಳಿ ಅವರು ಹೇಳಿದ್ದಾರೆ, ಅದು ನಾನು ಒಪ್ಕೊಂತೀನಿ. ಸರ್, ಬಿಜೆಪಿ ಲೂಟರ್ಸ್ ಅಂತ, ಅದಕ್ಕೆ ಏನಾಗೈತಿ ಅವ್ರಿಗೆ ಬೈಗಳಿಕೆ? ಅವರು ಭಾಳ ಕೀಳು ಮಟ್ಟದ ಪ್ರಚಾರ ಕೊಟ್ಟಿದ್ದಾರೆ, ಕೀಳು ಮಟ್ಟದ ಒಂದು ಬೈಗಳನ್ನು ಇದು ಅವ್ರ ಕಲ್ಚರ್ ತೋರಿಸ್ತದೆ, ಕಾಂಗ್ರೆಸ್ಸಿನ ಕಲ್ಚರು ಅವರ ವ್ಯಕ್ತಿತ್ವವನ್ನು ತೋರಿಸ್ತದೆ. ಇದರಿಂದ ಇವತ್ತು ಆ ರೀತಿಯಾದಂಥ ಟೀಕೆಗಳಿಂದ ಬಿಜೆಪಿಗೆ ಏನೂ ತೊಂದರೆ ಆಗೋದಿಲ್ಲ, ಆರ್ ಎಸ್ ಎಸ್ಗೂ ಏನು ತೊಂದರೆ ಆಗೋದಿಲ್ಲ.